ಸಂಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಧ್ಯಾನ ಪ್ರಕ್ರಿಯಾ ಸಂಧಿಯ ಸಾರವನ್ನು ನೋಡ್ತಾ ಇದ್ದೇವೆ. ನಿನ್ನೆ 4 ಪದ್ಯಗಳಾಗಿದೆ, ಮುಂದಿನ ಪದ್ಯಗಳನ್ನು ಇವತ್ತು ನೋಡೋಣ. 5ನೇ ಪದ್ಯ. 8 ಪ್ರಕೃತಿಗಳೊಳಗೆ ವಿಶ್ವಾದೆಂಟು ರೂಪದಲ್ಲಿ ಎದ್ದು ಭಕುತರ ಕಂಟಕವ ಪರಿಹರಿಸುತ್ತಲೆ ಪಾಲಿಸುವ ಪ್ರತಿದಿನದೇ ನೆಂಟನಂದದೆಯಡಬಿಡದೆ ವೈಕುಂಠರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರನ್ನು ಬಡಿವ ಹೇಳ್ತಾರೆ. 8 ಪ್ರಕೃತಿಗಳೊಳಗೆ ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವು ಸೇರಿ 8 ಪ್ರಕೃತಿ ಆಗುತ್ತೆ. ಭೂಮಿ, ಅಪ್, ತೇಜ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಈ 8 ಪ್ರಕೃತಿಗಳಲ್ಲಿ ವಿಶ್ವಾದೆಂಟು. ವಿಶ್ವ ತೈಜಸ ಭೂಮಿಯಲ್ಲಿ ವಿಶ್ವನಾಮಕನ ಪರಮಾತ್ಮ, ಅಪ್ತತ್ವದಲ್ಲಿ ತೈಜಸ್ಸು ನಾಮಕ ಪರಮಾತ್ಮ, ತೇಜತತ್ವದಲ್ಲಿ ಪ್ರಾಜ್ಞಾನಾಮಕ ಪರಮಾತ್ಮ, ವಾಯುತತ್ವದಲ್ಲಿ ತುರ್ಯನಾಮಕ ಪರಮಾತ್ಮ, ಆಕಾಶತತ್ವದಲ್ಲಿ ಆತ್ಮನಾಮಕ ಪರಮಾತ್ಮ, ಮನಸ್ಸಿನಲ್ಲಿ ಅಂತರಾತ್ಮ, ಬುದ್ಧಿಯಲ್ಲಿ ಪರಮಾತ್ಮ, ಅಹಂಕಾರದಲ್ಲಿ ಜ್ಞಾನಾತ್ಮ, ಈ ರೀತಿಯಾಗಿ ಪರಮಾತ್ಮ 8 ರೂಪಗಳಿಂದ ಇದ್ದು ಭಕುತರ ಕಂಟಕವ ಪರಿಹರಿಸುವ ಭಕ್ತರಿಗೆ ಬರುವಂತಹ ಕಂಟಕಗಳನ್ನು, ಆಪತ್ತುಗಳನ್ನು, ಕಂಟಕ ಅಂದರೆ ಮುಳ್ಳು ಅಂತ, ಮುಳ್ಳುಯಿಂದ ತ್ರಾಸಾಗುತ್ತೆ, ಹಾಗೆ ಆಪತ್ತುಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಪ್ರತಿದಿನದಿ ಎಂದೋ ಒಂದು ದಿವಸ ಅಲ್ಲ, ದಿನಾಗಲೂ ಮಾಡಿಸುವುದಲ್ಲಿ ಪಾಲಿಸುವ ಅಂತ ಹೇಳ್ತಾರೆ. ಆಪತ್ತು ಈ ಸಂಸಾರದಲ್ಲಿ ಆಪತ್ತುಗಳನ್ನು ಪರಿಹಾರ ಮಾಡುವುದಲ್ಲದೆ ನೀನು ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದರೆ ಲಿಂಗದೇಹವನ್ನು ಪರಿಹಾರ ಮಾಡಿ ಮುಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ನೆಂಟನಂದದೆ ಎಡಬಿಡದೆ ಆಪ್ತರು, ಪರಮಾಪ್ತರು ಹೇಗೆ ತಾಯಿಯು ತನ್ನ ಮಗುವಿನೊಂದಿಗೆ ಒಂದು ಕ್ಷಣವೂ ಬಿಡದೆ ಇದ್ದು ಆ ಮಗುವನ್ನು ರಕ್ಷಣೆ ಮಾಡ್ತಾ ಇದೆಯೋ ಹಾಗೆ ಪರಮಾತ್ಮ ಒಂದು ಕ್ಷಣವೂ ಬಿಡದೆ ನಮ್ಮ ಜೊತೆಗೇ ಇದ್ದಾನೆ, ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ವೈಕುಂಠ ರಮಣ, ವೈಕುಂಠಾಧಿಪತಿಯಾಗಿರುವಂತಹ ಶ್ರೀ ಪರಮಾತ್ಮ ವಿಶ್ವಾದಿ ಅಷ್ಟರೂಪತಿಗಳಿಂದ ಅಭಿನ್ನನಾದವನಾಗಿ ಇದ್ದು ಎನ್ನ ಬಿಂಬ ಅಂತ ಕರೆಸಿಕೊಂಡು ತನ್ನವರು, ತನ್ನ ಭಕ್ತರು ಮಾಡುವಂತಹ ತನ್ನ ಭಕ್ತರನ್ನು, ತನ್ನವರು ತನ್ನ ಭಕ್ತರನ್ನು ನಿಷ್ಕಂಟಕ ಅಂದರೆ ಒಳ್ಳೆಯ ಸುಮಾರ್ಗದಲ್ಲಿ, ಮುಳ್ಳು ಕಲ್ಲು ಇಲ್ಲದೇ ಇರುವಂತಹ ಒಳ್ಳೆಯ ಸುಮಾರ್ಗದಲ್ಲಿ ಕರೆದುಕೊಂಡು ಹೋಗಿ, ಸನ್ಮಾರ್ಗದಲ್ಲಿ ಕರೆದುಕೊಂಡು ಸಮೀಚೀನವಾಗಿರುವಂಥ ಸರಿಯಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಟ್ಟು ಸರಿಯಾದ ಮೋಕ್ಷ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳಿ ತಾನೇ ಪ್ರೇರಕನಾಗಿ ಆ ಭಕ್ತರನ್ನು ನಡೆಸ್ತಾನಂತೆ. ದುರ್ಜನರನ್ನು, ದುಷ್ಟರಾಗಿರುವಂತಹ, ತಮೋ ಅಜ್ಞಾನವುಳ್ಳಂತಹ ದೈತ್ಯಾದಿಗಳನ್ನು ಸನ್ಮಾರ್ಗದ ದಾರಿಯನ್ನು ತೋರಿಸೋದೇ ಇಲ್ಲ, ಬಿಡುವ ಅಂದರೆ ತೋರಿಸೋದೇ ಇಲ್ಲ, ಅಷ್ಟೇ ಅಲ್ಲ ಅವರನ್ನು ಶಿಕ್ಷಿಸಿ ಅಂಧಂತಮದಲ್ಲಿ ಹಾಕ್ತಾನಂತೆ. ಆದ್ದರಿಂದ ಆ ಪರಮಾತ್ಮನನ್ನು ಭಕ್ತಿಯಿಂದ ಭಜಿಸಿರಿ, ಭಕ್ತಿಯಿಂದ ಧ್ಯಾನ ಮಾಡಿರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಸ್ವರಮಣನು ಶಕ್ತ್ಯಾದಿ ರೂಪದಿ ಕರ್ಣವಾಣಿಗಳೊಳಗೆ ನೆಲೆಸಿ ಅರ ಇದ್ದು ಅರವಿದೋರನು ಸ್ಥೂಲ ವಿಷಯಗಳುಂಡು ನಿಪನಿತ್ಯ ಅರಿಯದಲೆ ತಾನುಂಬೆನೆಂಬುವ ನಿರಯಗಳನ್ನುಂಬುವನು ನಿಶ್ಚಯ ಮರಳಿ ಮರಳಿ ಭವ ಆಟವಿಯ ಸಂಚರಿಸಿ ಬಳಲುವನು. ಸ್ವರಮಣ ತನ್ನಂದೇ ತಾನು ರಮಿಸುವಂತಹ, ಆನಂದ ಬೇಕಾದರೆ ಇನ್ನೊಬ್ಬರು ಬೇಕಾಗಿಲ್ಲ, ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ, ಜ್ಞಾನಾನಂದಮಯನಾಗಿರುವಂತಹ ಪರಮಾತ್ಮ, ಆನಂದಮಯನಾಗಿರುವಂತಹ ಪರಮಾತ್ಮ ತನ್ನಲ್ಲೇ ತಾನು ರಮಣವನ್ನು ಮಾಡ್ತಾನೆ. ಶಕ್ತ್ಯಾದಿ ರೂಪದೆ ಅಂತ ಹೇಳ್ತಾ ಇದ್ದಾರೆ. ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರಕೃತಿ, ಕಲಾ, ವಿದ್ಯಾ, ಮತಿ,
ನೀತಿ, ಮಾಯಾ, ಕಾಲ, ಪುರುಷ, ಹೀಗೆ ಈ ಹನ್ನೆರಡು ರೂಪಗಳಿಂದ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಒಂದು ಮನಸ್ಸು, ಇವುಗಳಲ್ಲಿ ಇದ್ದು ಕರುಣಾಭಿಮಾನಿಗಳೊಳಗೆ, ಇಂದ್ರಿಯಾಭಿಮಾನಿ ದೇವತೆಗಳೊಳಗೆ ನೆಲೆಸಿ ಇದ್ದು ಅರವಿದೂರ ದೋಷದೂರನಾಗಿರುವಂತಹ ಪರಮಾತ್ಮ ಸ್ಥೂಲ ವಿಷಯಗಳನ್ನು ಉಂಡುಣಿಪ ನಿತ್ಯ ತಾನು ಶುಭಸಾರ ರಸವನ್ನು ಭುಕ್ತ ಮಾಡ್ತಾನೆ. ತನ್ನ ಸ್ವರೂಪ ರಸವನ್ನು ಸ್ವೀಕರಿಸಿ ಸ್ಥೂಲ ಜೀವರಾಗಿರುವಂತಹ ಈ ಜೀವರಿಗೆ ಅವರವರಿಗೆ ಯೋಗ್ಯವಾಗಿರುವಂತಹ ರಸವನ್ನು, ತ್ರಿವಿಧ ಜೀವರಿಗೆ ಯಾವುದು ಯೋಗ್ಯವಾಗಿದೆಯೋ, ಸಾತ್ವಿಕರಿಗೆ ಸಾತ್ವಿಕ ರಸ, ತಾಮಸರಿಗೆ ತಾಮಸ ರಸ, ರಾಜಸರಿಗೆ ರಾಜಸ ರಸವನ್ನು ಕೊಡ್ತಾನೆ. ಇಂದ್ರಿಯಜನ್ಯ ಸುಖ ದುಃಖಾದಿಗಳು, ಇಂದ್ರಿಯದಿಂದ ಹುಟ್ಟಿರುವಂತಹ ಸುಖವೇ ಆಗಲಿ ದುಃಖವೇ ಆಗಲಿ, ಇದು ಪರಮಾತ್ಮನ ಅಧೀನ ಅಂತ ತಿಳಿಯದೆ, ಇದು ಪರಮಾತ್ಮನ ವ್ಯಾಪಾರ ಅಂತ ತಿಳಿಯದೆ ತಾನೇ ಉಂಬುವೆನೆಂದು, ನನ್ನಿಂದಲೇ ಆಗ್ತಾಯಿದೆ, ನಾನೇ ಮಾಡಿದ್ದೀನಿ, ನನ್ನಷ್ಟು ಯಾರು ಮಾಡ್ತಾ ಇದ್ದಾರೆ, ನನ್ನಿಂದಲೇ ಹೀಗಾಗಿದೆ ಅಂತ ಯಾರು ಅಂತಾರೋ ಅವರು ನೆರೆಯಗಳು ನರಕದಲ್ಲಿ ಹೋಗಿ ಸಿಕ್ಕಾಕೋತಾರಂತ. ಮರಳಿ ಮರಳಿ ಪುನಃ ಪುನಃ ಭವಾಟವೇ ಸಂಚರಿಸಿಬಿಡೋ ಈ ಸಂಸಾರ ಅನ್ನುವಂತಹ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳನ್ನ ತುಳಿದು ದುಃಖದಲ್ಲಿ ಬಳಲ್ತಾನಂತ ಸಿಕ್ಕಾಕೋತಾನೆ. ಮನ ಬುದ್ಧಿ ದಶೇಂದ್ರಿಯಗಳ ಕಾರ್ಯ ತದ್ಗುಣ ಬಂಧಕ ಮೋಚಕನು ಶ್ರೀಹರಿಯ ಅಧೀನವಾಗಿದೆ ನೆನಪಿಟ್ಕೊಳ್ಳಿ. ಅವನೇ ಪ್ರವರ್ತಕ. ಈ ನಿಶ್ಚಯ ಜ್ಞಾನ ಬೇಕೇ ಬೇಕು, ಅದರಿಂದ ತಿಳ್ಕೊಳ್ಬೇಕು. ಪರಮಾತ್ಮ ತಾನೇ ಶಕ್ತ್ಯಾದಿ ರೂಪದಿ ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರವೃತ್ತಿ, ಕಲಾ, ವಿದ್ಯಾ, ಮತಿ, ಮಾಯಾ, ಕಾಲ, ಪುರುಷ, ಹೀಗೆ ಪರಮಾತ್ಮನ ರೂಪಗಳಿವೆ. ಆ ರೂಪಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಈ ರೂಪದಿಂದ ಇದ್ದು ಆಯಾ ಜೀವಿಗಳು ಮಾಡುವ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲಗಳನ್ನು ಉಣಿಸ್ತಾನೆ. ನಾನೇ ಮಾಡ್ತೇನೆ, ನನ್ನಿಂದಲೇ ಆಗ್ತಾ ಇದೆ ಅಂತ ಯಾರಂತಾನೆ ಅಂಥವರನ್ನು ಪರಮಾತ್ಮ ನರಕದಲ್ಲಿ ಹಾಕ್ತಾನೆ. ಆದ್ದರಿಂದ ಪ್ರತಿ ಕ್ಷಣ ಕವನ್ ನೆನೆಸು, ನಾನು ನಿನ್ನ ಅಧೀನ, ನೀನೇ ಮಾಡಿಸ್ತಾ ಇದೆಯಪ್ಪ. ಇಂದ್ರಿಯಗಳ ಅಂತರ್ಗತನಾಗಿ, ಆ ದೇವತೆಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತನಾಗಿ ನೀನೇ ಮಾಡಿಸ್ತಾ ಇದ್ದೆ, ಶರೀರದ ಕಣ ಕಣದಲ್ಲಿ ಇದ್ದು ನೀನೇ ಮಾಡಿಸ್ತಾ ಇದ್ದೆ, ಇದು ನೆನಪಿಟ್ಕೋಬೇಕು. ಸುರುಚಿ ರುಚಿರ ಸುಗಂಧ ಶುಚಿಯಂದಿರು ತಿಹನು ಷಡ್ರಸಗಳೊಳು ಹನ್ನೆರಡು ರೂಪದಲ್ಲಿಪ್ಪ ಶ್ರೀಭೂದುರ್ಗೆಯರ ಸಹಿತ ಸ್ವರಮಣನು 72,000 ಸಮೀರನ ರೂಪದೊಳಗಿದ್ದುರು ಪರಾಕ್ರಮ ಕರ್ತೃ ಎನಿಸುವ ನಾಡಿಗಳೊಳಗೆ ಇದ್ದು. ಸುರುಚಿ ರುಚಿರ ಅಂದರೆ ಇಲ್ಲಿ ಹೇಳ್ತಾರೆ ಕಹಿ ಸಿಹಿ ಒಗರು ಹುಳಿ ಉಪ್ಪು ಖಾರ ಈ ಆರು ರಸಗಳಲ್ಲಿಯೂ ಒಂದೊಂದರಲ್ಲಿಯೂ ಸುರುಚಿ ರುಚಿರ ಶುಚಿ ಸುಗಂಧ ಅಂತ ಹೀಗೆ 4 ಪ್ರಕಾರ ಇವೆ. ಅದನ್ನು ಹೆಚ್ಚಿಸಿದಾಗ 24 ಆಗುತ್ತೆ. ಅಲ್ಲಿ ಪರಮಾತ್ಮ ಶ್ರೀದೇವಿ ಭೂದೇವಿ ದುರ್ಗಾದೇವಿ ಅಂತರ್ಗತನಾಗಿ ವಿಷ್ಣು ತಾನೇ ಬ್ರಹ್ಮರೂಪದಿಂದ ರುದ್ರ ರೂಪದಿಂದ ಇದ್ದು ಇದನ್ನು ಹೇಳಿದನಲ್ಲ ಇಷ್ಟು ರೂಪದಿಂದ ಇದ್ದು ಶ್ರೀಭೂರ್ಗೇದರ ಸಹಿತ ಶ್ರೀರೂಪದಿಂದ ಭೂದೇವಿ ರೂಪದಿಂದ ದುರ್ಗಾದೇವಿಯರ ಅಂತರ್ಗತನಾಗಿ ಇದ್ದುಕೊಂಡು ಸ್ವರಮಣ ಅಂತ ಇದ್ದಾರೆ. ಪರಮಾತ್ಮನಿಗೆ ಆನಂದ ಬೇಕಾದರೆ ಯಾರೂ ಬೇಕಾಗಿಲ್ಲ, ತಾನೇ ತನಗೆ ತಾನೇ ಸ್ವರಮಣನಾಗಿದ್ದಾನೆ ಪರಮಾತ್ಮ. ಶುಭರಸ ಶುಭಸಾರ ರಸ ಸ್ವಾಖ್ಯರಸ ಇದು ಪರಮಾತ್ಮನ ರಸ. ಎರಡನೇ ರಸ ರಮಾದೇವಿಯದು, ಮೂರನೇದು ಬ್ರಹ್ಮವಾಯುವೆ, ಆಮೇಲೆ ಸರಸ್ವತಿ ಭಾರತೀಯರು, ಆಮೇಲೆ ತತ್ವಾಭಿಮಾನಿ ದೇವತೆಗಳು, ಆರನೇದು ಈ ಜೀವರಗಳ ರಸ. ಈ ರೀತಿ ಅವರವರಿಗೆ ಯೋಗ್ಯ ರಸವನ್ನು ಪರಮಾತ್ಮ ತಾನೇ ಪ್ರವರ್ತನಾಕಿದ್ದು ಆಯಾ ಜೀವಗಳಿಗೆ ಕೊಡ್ತಾ ಇರ್ತಾನೆ. 72,000 ನಾಡಿಗಳಿಗೆ ಈ ರಸವಿಭಾಗವನ್ನು ಮಾಡಿ
ಆ 72,000 ರೂಪಗಳಿಂದ ತಾನು ಇದ್ದು ಇಷ್ಟೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಉರುಪರಾಕ್ರಮ ಅಂತ ಹೇಳಿದರು. ಉತ್ಕೃಷ್ಟ ಪರಾಕ್ರಮನಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಬಲ ತೇಜ ವೀರ್ಯ ಜ್ಞಾನಾದಿಗಳಿಂದ ಪೂರ್ಣನಾಗಿರುವಂತಹ ಪರಮಾತ್ಮ 72,000 ನಾಡಿಗಳಲ್ಲಿ ತಾನು ಕರ್ತೃ ಅಂತ ಅನಿಸ್ಕೊಂಡು ತಾನೇ ಸ್ವತಂತ್ರದಿಂದ ಎಲ್ಲ ಕಾರ್ಯವನ್ನು ಮಾಡ್ತಾನೆ. ಆ ಮಹಿಮೆಯನ್ನು ಕೊಂಡಾಡು, ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡು. 72,000 ನಾಡಿಗಳಲ್ಲಿ ಇರುವಂತಹ ಪರಮಾತ್ಮನ ಉಪಾಸನೆಗೆ ರುಜುಗಳೇ ಅಧಿಕಾರಿಗಳಂತ, ರುಜುದೇವತೆಗಳೇ ಅಧಿಕಾರಿಗಳು. ಅವರ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ತತ್ವಾಭಿಮಾನಿ ದೇವತೆಗಳು ಸಾಮಾನ್ಯ ಅಧಿಕಾರಿಗಳು. ಈ ರೀತಿಯಾಗಿ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಇದನ್ನು ತಿಳಿದುಕೊಂಡು ಪರಮಾತ್ಮ ಈ ರೀತಿಯಾಗಿ ಮಾಡಿಸ್ತಾ ಇದ್ದಾನೆ. ಅವನೇ 72,000 ನಾಡಿ ರೂಪಗಳಲ್ಲಿ ಇದ್ದುಕೊಂಡು ಅಪಾರ ಮಹಿಮನಾಗಿರುವಂತಹ ಪರಮಾತ್ಮ ಈ ರೀತಿ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊ. ನಿನ್ನ ಸರ್ವತ್ರದಲ್ಲಿ ನೆನೆವರನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮಗಳೆನಿಸುವವು ಸಂದೇಹವಿನಿತಿಲ್ಲ. ನಿನ್ನ ಸ್ಮರಿಸದೆ ಸಾನ ಜಪ ಹೋಮಾನ್ನ ವಸ್ತ್ರಗ ಜಾಶ್ವಬೋಧನ ಧಾನ್ಯ ಮೊದಲಾದ ಕಿಳಕರ್ಮವ ಮಾಡಿ ಫಲವೇನು. ನಿನ್ನ ಸರ್ವತ್ರದಲ್ಲಿ ನೆನೆವರು, ಎಲ್ಲ ಕಾಲದಲ್ಲಿಯೂ ಯಾರು ನಿನ್ನನ್ನು ನೆನೆಸ್ತಾ ಇದ್ದಾರೆ? ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ತಿರುಗಾಡುವಾಗ, ತಿನ್ನುವಾಗ, ಉಣ್ಣುವಾಗ, ಕೊಡುವಾಗ, ಪ್ರತಿ ಕ್ಷಣದಲ್ಲಿ ಯಾರು ನಿನ್ನ ನೆನೆಸ್ತಾರೆ ಅವರ ಅನ್ಯಕರ್ಮ ಮಾಡೋದೇ ಇಲ್ಲ. ಅಕಸ್ಮಾತ್ತಾಗಿ ಅವರಿಂದ ಆದರೂ, ಆಗೋದೇ ಇಲ್ಲ, ಅವರಿಂದ ಆದರೂ ಅವು ಪುಣ್ಯಗಳ ಕರ್ಮಗಳು ಅಂತ ಅನ್ಸ್ತಾರೆ. ಇದರಲ್ಲಿ ಯಾವ ಸಂದೇಹಗಳು ಇಲ್ಲ. ಪರಮಾತ್ಮನ ಸ್ಮೃತಿಯಿಂದ ಮಾಡುವಾಗ ಪಾಪಕರ್ಮಗಳು ಆಗೋದೇ ಇಲ್ಲ. ಪರಮಾತ್ಮನ ಮರಿತೇವೆ ಅಂತ ಹೇಳೇ ನಮ್ಮಿಂದ ಅನೇಕ ಪಾಪಗಳಾಗುತ್ತೆ. ನಿನ್ನ ಸ್ಮರಿಸದೆ, ಪರಮಾತ್ಮನ ಸ್ಮರಣೆ ಮಾಡದೆ ನೀವು ಗಂಟುಗಟ್ಟಲೆ ಸ್ನಾನ ಮಾಡು, ಗಂಗಾದಿ ಸ್ನಾನ ಮಾಡು, ಪುಣ್ಯ ಬರೋದಿಲ್ಲ. ಜಪ ಮಾಡು. ಯಾವ ಮಂತ್ರ ಜಪ ಮಾಡ್ತಾ ಇದ್ದೀಯಾ ಆ ಪರಮಾತ್ಮನ ಬಗ್ಗೆ ತಿಳ್ಕೊ. ಕರದೋಳು ಜಪಮಣಿ ಬಾಯಲಿ ಮಂತ್ರವು ನೋಟಕ್ಕೆ ಇವನಿಗೆ ಸರಿ ಇಲ್ಲ. ನಾಟಕ ಸ್ತ್ರೀಯಂತೆ ಬಯಲು ಡಂಬವ ತೋರೆ ಊಟದ ಮಾರ್ಗದ ಜ್ಞಾನವಿದಲ್ಲದೆ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಅಂತ. ಜಪ ಮಾಡ್ತಾ ಇದ್ದೀಯಾ ಆ ಮಂತ್ರ ದೇವತೆ ಹೇಗಿದ್ದಾನೆ? ಆ ಮಂತ್ರ ದೇವತೆಯನ್ನು ಎದುರಿಟ್ಟುಕೊಂಡು ಅವನಲ್ಲಿ ಕುಳಿತುಕೊಂಡು ಜಪವನ್ನು ಮಾಡು. ಹೋಮ ಹೋಮ ಮಾಡುವಾಗಲೂ ಆಹುತಿಯನ್ನು ಕೊಡ್ತಾ ಇರ್ತೀಯ? ಯಾವ ದೇವತೆಗೆ ಆಹುತಿ ಕೊಡ್ತಾ ಇದೀಯ? ಯಾವ ರೀತಿ ಮಾಡ್ತಾ ಇದ್ದ ತಿಳ್ಕೋ. ತಿಳಿದುಕೊಂಡು ಮಾಡು. ಭಗವತ್ ರೂಪ ಚಿಂತನೆ ಮಾಡದೆ ಬಿಂಬನಾಗಿರುವಂತಹ ಪರಮಾತ್ಮನ ಕರ್ತೃತ್ವ ಸಂಧಾನ ಇಲ್ಲದೆ ನೀನೇನು ಮಾಡಿದರೂ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸ್ನಾನದಲ್ಲಿ ಹೇಳ್ತಾರೆ, ಭಗವತ್ ಸತ್ಕರ್ಮಾಚರಣೆ ಶುಚಿಯಾಗಲು, ಸತ್ಕರ್ಮಾಚರಣೆಗೆ ಶುಚಿಯಾಗಲು ದಶವಿಧ ಸ್ನಾನ ಹೇಳಿದ್ದಾರೆ, ಅದನ್ನು ಮಾಡು. ಜಪತನ ಜಪ ತಪ ಅನುಷ್ಠಾನ ಮಾಡುವ ಬಗ್ಗೆ ತಿಳಿಯದೆ ಸ್ನಾನ ಜಪ ಮಾಡಿದರು, ಪಂಚಾಗ್ನಿಯಲ್ಲಿ ಹೋಮ ಮಾಡುವ ವಿಧಾನವನ್ನು ತಿಳಿಯದೆ ಹೋಮ ಮಾಡಿದರು ಏನು ಪ್ರಯೋಜನ? ಕಾರ್ಯ ಮಾಡುವ ಪೂರ್ವದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ಅದನ್ನು ಯಾವ ರೀತಿ ಮಾಡಬೇಕು, ಅದನ್ನು ಸರಿಯಾಗಿ ತಿಳಿದುಕೊಂಡು ವಿಧಿವಿಧಾನಗಳನ್ನು ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಅಂತ ಹೇಳ್ತಾ ಇದ್ದೆ. ನಿನ್ನ ಸ್ಮರಿಸದೆ ಸ್ನಾನ ಮಾಡಿದರೂ ಪ್ರಯೋಜನ ಇಲ್ಲ, ಜಪ ಮಾಡಿದರೂ ಪ್ರಯೋಜನ ಇಲ್ಲ. ಕರದೋಳು ಜಪಮಣಿ ಇದೆ, ಬಾಯಲ್ಲಿ ಮಂತ್ರ ಹೇಳ್ತಿದೆ, ಯಾರ ಬಗ್ಗೆ ಏನು ಗೊತ್ತೇ ಇಲ್ಲ. ಹೆಚ್ಚುಗಡವನ್ನು ನೋಡ್ಕೋತಾ, ಏನೋ ಹರಟೆ ಹುಡ್ಕೋತಾ, ಯಾರ ಬಗ್ಗೆ ಜಪ ಮಾಡ್ತಾ ಇದೆಯಾ? ಪರಮಾತ್ಮನ ರೂಪವನ್ನು ಎದುರಿಗಿಟ್ಕೋ. ಹೋಮ ಮಾಡ್ತಾ ಇದೆಯಾ?
ಆ ಹೋಮದ ವಿಧಾನಗಳನ್ನು ತಿಳಿದುಕೊಂಡು ಪ್ರತಿಯೊಂದು ಕ್ಷಣಕ್ಕೂ ಸ್ವಾಹ ಸ್ವಾಹ ಅಂತ ಹಾಕುವಾಗ ಆ ಪರಮಾತ್ಮನ ಸ್ಮರಣೆ ಮಾಡು. ಅಗ್ನಿಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಆ ಪರಮಾತ್ಮನಿಗೆ ಅರ್ಪಿಸು. ಅನ್ನದಾನ ಮಾಡ್ತಾ ಇದೆಯಾ? ಅಹಂಕಾರವಿಲ್ಲದೆ ನಾ ಕೊಟ್ಟರಷ್ಟೇ ಅವರಿಗಿಲ್ಲ, ಅದೆಲ್ಲ ಬೇಡ, ಪರಮಾತ್ಮ ಕೊಟ್ಟಿದ್ದಾನೆ ಅದನ್ನೇ ಅವನಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಅಹಂಕಾರ ಪಡೆದು ಅನ್ನದಾನವನ್ನು ಮಾಡು, ವಸ್ತ್ರದಾನವನ್ನು ಮಾಡು, ಗಜದಾನ ಅಶ್ವದಾನ ಭೂದಾನ ಧನ ಧಾನ್ಯ ಇವೆಲ್ಲ ಕರ್ಮಗಳನ್ನು ಮಾಡಬಹುದು. ಆದರೆ ಇದು ತಿಳಿದುಕೊಳ್ಳದೆ ನಾನು ನನ್ನದು ನನ್ನಷ್ಟು ಅಂತ ಅಹಂಕಾರವನ್ನು ಬಿಡು ಅಂತ ಹೇಳ್ತಾ ಇದ್ದೆ. ಹಾಗೆ ಮಾಡಿದಾಗ ಫಲ ಬರುತ್ತೆ, ಇಲ್ಲದ್ರೆ ಫಲ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ. ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದರೆ ಫಲ ಬರುತ್ತೆ. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು. ನಿನ್ನಿಂದ ಇದು ನಿನಗೆ, ಇಷ್ಟಭೋಗ್ಯ ಪದಾರ್ಥದೊಳು ಶಿಪಿವಿಷ್ಟ ನಾಮದಿ ಸರ್ವ ಜೈವರ ತುಷ್ಟಿಪಡಿಸುವ ದಿನ ದಿನದಿ ಸಂತುಷ್ಟ ತಾನಾಗೆ. ಕೋಷ್ಠದೊಳು ನೆಲೆಸಿದ್ದು ರಸಮಯ ಪುಷ್ಟಿ ಐದಿಸುತ ಇಂದ್ರಿಯಗಳು ಶ್ರೇಷ್ಠನಾಗಿದ್ದೆಲ್ಲ ವಿಷಯಗಳು ಎಂಬ ತಿಳಿಸದಲೇ. ಇಷ್ಟಭೋಗ್ಯ ಪದಾರ್ಥದಲ್ಲಿ ತ್ರಿವಿಧ ಜೀವರು ಅಂದರೆ ಸರ್ವಜೀವರಿಗೆ ಇಷ್ಟಕರವಾಗಿರುವಂತಹ ಇಷ್ಟವಾಗಿರುವಂತಹ ಪ್ರೀತಿಕರವಾಗಿರುವಂತಹ ಭೋಗ್ಯ ಪದಾರ್ಥ ಅಂದರೆ ಭೋಜನ ಮಾಡುವಂತಹ ವಸ್ತುಗಳಲ್ಲಿ ಶಿಪಿವಿಷ್ಠನಾಮದೆ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಶಿಪಿವಿಷ್ಟ ಅನ್ನುವ ಹೆಸರಿನಿಂದ ಇದ್ದು ಸರ್ವ ಜೀವರ ತುಷ್ಟಿಪಡಿಸುವ ಆ ತಿನ್ನುವಂತಹ ಪದಾರ್ಥದಿಂದ ನಮಗೆ ಆನಂದ ಆಗ್ತಾ ಇದೆ, ಆನಂದ ಪಡಿತಾ ಇದೆ. ಆ ಆನಂದವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ ಒಳಗೆ ಶಿಪಿವಿಷ್ಠ ನಾಮದಿಂದ ಇದ್ದು. ಶಿಪಿವಿಷ್ಠ ಪ್ರಕಾಶನಃ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಇದೆ. ಪರಮಾತ್ಮ ತೇಜೋರೂಪಿಯಾಗಿದ್ದಾನೆ. ಅಂತಹ ಪರಮಾತ್ಮನೇ ಶಿಪಿವಿಷ್ಟ ಅಂತಲೇ ಯಜ್ಞದಲ್ಲಿರುವಂತಹ ಪಶುವಿನಲ್ಲಿ ಪ್ರವಿಷ್ಟನಾದ್ದರಿಂದ ಅವನಿಗೆ ಶಿಪಿವಿಷ್ಟ ಅಂತ ಹೆಸರು. ಯಜ್ಞೋ ವೈ ವಿಷ್ಣು ಪಶವ ಶಿಪಿರ್ಯಜ್ಞ ಏವ ಪಶುಷು ಪ್ರತಿಷ್ಠತೆ ಪ್ರೀತಿ ಶ್ರುತೇ ಇಲ್ಲಿ ಹೇಳ್ತಾರೆ. ಯಜ್ಞದಲ್ಲಿರುವಂತಹ ಶಿಪಿವಿಷ್ಟ ನಾಮಕ ಹರಿಯಂತೆ ಸರ್ವರ ಭೋಗ್ಯ ಪದಾರ್ಥಗಳಲ್ಲಿಯೂ ಶಿಪಿವಿಷ್ಠ ನಾಮದಿಂದ ಇದ್ದು ಆ ಭೋಗ್ಯ ಪದಾರ್ಥಗತ ರಸ ಶುಭರಸ ತಾನು ಸ್ವೀಕಾರ ಮಾಡಿ ಸರ್ವ ಜೀವರನ್ನು ತುಷ್ಟಿಪಡಿಸ್ತಾ ಇದ್ದಾನೆ. ತ್ರಿವಿಧ ಜೀವರಿಗೆ ಅವರವರಿಗೆ ಸಾತ್ವಿಕ ರಾಜಸ ತಾಮಸ ಎಲ್ಲರಿಗೂ ತಿನ್ನಿಸ್ತಾ ಇದ್ದಾನೆ. ಅವರವರ ಯೋಗ್ಯತೆಗನುಸಾರವಾಗಿ ಅವರಿಗೆ ರಸವನ್ನು ಕೊಟ್ಟು ಅವರಿಗೆ ಆನಂದವನ್ನು ಪಡಿಸ್ತಾ ಇದ್ದಾನೆ. ಸಂತುಷ್ಟ ತಾನಾಗಿ ಹರಿಯು ತಾನು ಭೋಗ್ಯ ಪದಾರ್ಥಗತ ತನ್ನ ಶುಭರಸ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡಿ ತೃಪ್ತಿಪಟ್ಟು ಸರ್ವ ಜೀವರಿಗೆ ತೃಪ್ತಿಯನ್ನು ತಂದುಕೊಡ್ತಾ ಇದ್ದಾನೆ. ವೆಂಕಟೇಶ್ ಮಹಾತ್ಮೆಯಲ್ಲಿ ಬರುತ್ತೆ ಶುಕ್ರಾಚಾರ್ಯರು ಶುಕಾಚಾರ್ಯರು ಇತ್ತಂತಹ ಆ ಉತ್ತರಾಯಣಿ ಅಕ್ಕಿಯ ಚರುಸು ಆಸ್ವಾದನ ಮಾಡಿ ಉತ್ಕಾರದಿಂದ ಸರ್ವ ದೇವತೆಗಳನ್ನು ತುಷ್ಟಿಗೈಸಿದ್ದಾರೆ ಪರಮಾತ್ಮ. ಇದೇ ಸಾಕ್ಷಿ. ಅದೇ ರೀತಿಯಾಗಿ ಪರಮಾತ್ಮ ಸರ್ವಭೋಗ್ಯ ವಸ್ತುಗಳಲ್ಲಿ ಶಿಪಿವಿಷ್ಟನಾಗಿದ್ದು ಸಂತುಷ್ಟನಾಗಿ ಸರ್ವರ ಜೀವರ ದೇಹದಲ್ಲಿಯೂ ಅವನೇ ಇದ್ದಾನೆ, ಕೋಷ್ಠದಲ್ಲಿಯೂ ಅವನೇ ಇದ್ದಾನೆ, ರಸಗಳಲ್ಲಿಯೂ ಅವನೇ ಇದ್ದಾನೆ, ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ. ಆ ರಸದಿಂದ ಇಂದ್ರಿಯ ಬಲಪ್ರದನಾಗಿದ್ದು ಆ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡುತ್ತಾ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮ
ಪರಮಾತ್ಮನೆ ನಿಯಾಮಕ ಪ್ರೇರಕನಾಗಿದ್ದಾನೆ. ಪುಷ್ಟಿಗೈಸುವನು ರಸವಿಭಾಗ ಮಾಡಿ, ಆ ಜಡವಸ್ತುಗಳಿರುವಂತಹ ಇದರಲ್ಲಿ ರಸವಿಭಾಗ ಮಾಡಿ ದೇಹಕ್ಕೆ ಪುಷ್ಟಿ ಕೊಡುವವನು ಅವನೇ. ಇದನ್ನು ತಿಳಿದುಕೊಂಡು ಆ ಪರಮಾತ್ಮನನ್ನು ಸಂತೋಷಪಡಿಸು, ಪರಮಾತ್ಮನ ಧ್ಯಾನವನ್ನು ಮಾಡು, ಆಗ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ರಸಾನಾಂ ರಸತಮಃ ಪರಮಃ ಪರಾರ್ಥಃ, ರಸಗಳಲ್ಲಿ ಶ್ರೇಷ್ಠ ರಸನಾಗಿದ್ದುಕೊಂಡು ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನೋಡ್ರಿ, ಆಯಾ ವಸ್ತುಗಳಿಗೆ ಆ ರಸವನ್ನು ತಂದುಕೊಟ್ಟಿದ್ದಾನೆ. ಆ ರಸಗಳಿಂದ ನಮಗೆ ಆನಂದವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ. ಇಷ್ಟೆಲ್ಲ ಪರಮಾತ್ಮ ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಪರಮಾತ್ಮ ನೀನೇನಪ್ಪ ನಿನ್ನಿಂದಲೇ ಅಂಥೇಳಿ ಅನುಭವಿಸು. ಕಾರಣ ಆಹ್ವಯಾತ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು, ಕರ್ಮೇಂದ್ರಿಯಾಧಿಪರೊಳಗೆ ನೆಲೆಸಿದ್ದು. ಮೂರು ಗುಣಮಯ ದ್ರವ್ಯಗತದಾಕಾರ ತನ್ನಾಮದಲ್ಲಿ ಕರೆಸುವ, ತೋರಿಕೊಳ್ಳದೆ ಜನರ ಮೋಹಿಪ ಮೋಹ ಕಲ್ಪಕನು. ಕರಣಂ ಕಾರಣಂ ಕರ್ತ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಪರಮಾತ್ಮನೇ ಕರಣ, ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ, ಕಾರಣನು ಅವನೇ ಆಗಿದ್ದಾನೆ, ಕರ್ತುವಿನಲ್ಲೂ ಅವನೇ ಇದ್ದಾನೆ, ಎಲ್ಲರಲ್ಲೂ ಇದ್ದು ಆಹ್ವಯ ಅಂದರೆ ಆ ಹೆಸರಿನಿಂದ ಇದ್ದು. ಜ್ಞಾನಕ್ಕೂ ಅವನೇ ಪ್ರೇರಕನು, ಕರ್ಮಕ್ಕೂ ಅವನೇ ಪ್ರೇರಕನಾಗಿದ್ದಾನೆ, ಕ್ರಿಯೆ ಮಾಡಲಿಕ್ಕೂ ಪ್ರೇರಕನಾಗಿದ್ದು ಕ್ರಿಯೆಗಳನ್ನು ಮಾಡಿಸ್ತಾನೆ. ಕರ್ಮೇಂದ್ರಿಯ ದೇವತೆಗಳಲ್ಲೂ ಅವನೇ ಇದ್ದಾನೆ, ಮೂರು ಗುಣಗಳಲ್ಲೂ ಅವನೇ ಇದ್ದಾನೆ, ದ್ರವ್ಯಗಳಲ್ಲಿ ತದಾಕಾರನಾಗಿದ್ದು ಆಯಾ ಹೆಸರಿನಿಂದ ಕರೆಸಿಕೊಳ್ಳುವನವನು. ಇಷ್ಟೆಲ್ಲ ಮಾಡಿದರೂ ತೋರಿಕೊಳ್ಳದೆ ಗೊತ್ತೇ ಆಗ್ತಾ ಇಲ್ಲ ಅಗ್ನಿ ಜನರಿಗೆ, ಇದು ಗೊತ್ತೇ ಆಗ್ತಾಯಿಲ್ಲ. ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ, ನನ್ನಷ್ಟು ಯಾರು ಮಾಡ್ತಾರೆ ಅಂತ ಕೂತಿದ್ದೆ. ಮೋಹಕಲ್ಪಕನಾಗಿರುವಂತಹ ತನ್ನ ಇಚ್ಛೆಯಿಂದ ನಮಗೆ ಭ್ರಾಂತಿ ಹುಟ್ಟಿಸಿ ಸಂಸಾರ ಬಂಧದಲ್ಲಿ ಹಾಕುವಂತಹ ಈ ಪರಮಾತ್ಮ, ಅವನಿಗೆ ಪ್ರಾರ್ಥನೆ ಮಾಡಬೇಕು. ಈ ಥರ ಅಜ್ಞಾನ ಕೊಡಬೇಡಪ್ಪ, ನಿನ್ನ ಸ್ಮರಣೆಯನ್ನು ಕೊಡು. ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆಯಿಂದ ಆಯಾ ಕರ್ಮಗಳನ್ನು ನಾನು ಮಾಡುತ್ತಾ ಇರಬೇಕು ಅಂಥೇಳಿ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ವತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯು ವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ. ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು, ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.